ಶಾಲಾ ಮಕ್ಕಳನ್ನ ಸಾಗಿಸುತ್ತಿರುವ ಖಾಸಗಿ ವೈಟ್ ಬೋರ್ಡ್ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷ ಸುನಿಲ್ ಕುಮಾರ್ ಬಜಾಲ್, ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕುವ ಅನಿವಾರ್ಯ ಬರುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಪ್ರೈವೇಟ್ ವಾಹನಗಳಲ್ಲಿ ಬಾಡಿಗೆ ಮಾಡುವಂತಹ ವಿಚಾರವನ್ನು ಅವರ ಗಮನಕ್ಕೆ ತಂದ್ರೆ ಇದನ್ನು ಆರ್ಟಿಒ ಅಧಿಕಾರಿಗಳು ಸರಿ ಮಾಡಬೇಕು ಅಂತ ಹೇಳ್ತಾರೆ. ನಾವು ಒಬ್ಬರ ಹತ್ರ ಹೋದ್ರೆ ಅವರು ಪೊಲೀಸ್ನವರು ಸರಿ ಮಾಡಬೇಕು ಅಂತ ಹೇಳ್ತಾರೆ, ಪೊಲೀಸ್ನವರ ಹತ್ರ ಹೋದ್ರೆ ಆರ್ಟಿಒ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ನಮ್ಮ ಟ್ಯಾಕ್ಸಿಯವರು ಏನಾದ್ರು ಒಂದು ಚಿಕ್ಕ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೆ ಎಲ್ಲರೂ ಬಂದು ನಮ್ಮ ಮೇಲೆ ಕವರ್ಜವನ್ನು ಮಾಡುವಂತದ್ದು ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಈ ಸಂಬಂಧಪಟ್ಟಂತಹ ಸಾರಿಗೆ ಅಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರಿಗೆ ನಾನು ಮನವಿಯನ್ನು ಮಾಡುವಂತದ್ದು, ಬರೀ ಮಂಗಳೂರಿನ ನಗರದಾದ್ಯಂತ ಅಲ್ಲ, ಮಂಗಳೂರಿನ ಜಿಲ್ಲಾದ್ಯಂತ ಇರುವಂತಹ ಎಲ್ಲಾ ಶಾಲಾ ವಾಹನಗಳ ಎಲ್ಲಾ ಶಾಲೆಯ ಪ್ರಮುಖರುಗಳನ್ನು ಕರೆದು ಒಂದು ವಿಶೇಷ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಅವರವರ ಮಕ್ಕಳುಗಳು ಅವರವರ ಮಕ್ಕಳುಗಳ ಪೇರೆಂಟ್ಸ್ ಅವರ ಶಾಲೆಯಲ್ಲಿ ಒಂದಷ್ಟು ವಿಶೇಷ ಸಭೆಗಳನ್ನು ನಡೆಸಿ ಯಾವುದೇ ಮಕ್ಕಳನ್ನು ಖಾಸಗಿ ವಾಹನಗಳು ಅಂದರೆ ಅವರ ಸ್ವಂತಕ್ಕೆ ಉಪಯೋಗಿಸಿಕೊಂಡಂತ ವಾಹನಗಳನ್ನು ಬಾಡಿಗೆ ಮಾಡುವಂತ ವಾಹನಗಳನ್ನು ಬಿಟ್ಟು ಅವರ ಗೌರವವನ್ನು ಕೊಟ್ಟಿವೆ. ಗೌರವ ಕೊಡುವುದರ ಜೊತೆಗೆ ನಾವುಗಳು ಕೂಡ ಬದುಕಲಿಕ್ಕೆ ನೀವು ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು. ಅದಕ್ಕೋಸ್ಕರ ಇವತ್ತು ಈ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ನಮಗೆ ಸರಿಯಾದಂತ ರೀತಿಯಲ್ಲಿ ನಮಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗುವ ರೀತಿಯಲ್ಲಿ ನಮ್ಮ ಹೋರಾಟ ಕಾನೂನುಬದ್ಧವಾಗಿರುತ್ತೆ, ಪ್ರಜಾಪ್ರಭುತ್ವ ಮಾದರಿಯಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ಬಂಧುಗಳೇ, ನಮ್ಮ ವಾಹನ ಚಾಲಕರು ನೋಡಿ ಇಡೀ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಎಲ್ಲ ಕಡೆಗಳಲ್ಲಿ ಈ ರೀತಿಯ ಅನ್ಯಾಯ ನಡೀತಾ ಇದೆ. ಆದ್ರಿಂದ ನಮ್ಮ ಚಾಲಕರು ಒಂದು ಜವಾಬ್ದಾರಿ ನೆಲೆಯಲ್ಲಿ ಇವತ್ತು ಸಮಾಜದಲ್ಲಿ ನಮ್ಮ ಒಂದು ಇದನ್ನು ಸೇವೆ ಅಂತ ಗುರುತಿಸಬೇಕು. ನಮಗೆ ಏನು ಬೇರೆ ಯಾವುದೇ ಸರ್ಕಾರದ ಯಾವುದು ಸವಲತ್ತುಗಳಿಲ್ಲ. ಆದ್ರಿಂದ ನಮ್ಮನ್ನ ಒಂದು ವಿಶೇಷವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಯನ್ನ ಇತ್ಯರ್ಥಪಡಿಸುವಲ್ಲಿ ನಮ್ಮ ಆರ್ಟಿಎ, ಅದು ಆರ್ಟಿಒ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಪೊಲೀಸ್ ಇಲಾಖೆ ನೀವುಗಳು ಒಟ್ಟು ಸೇರಿ ನಮ್ಮ ಒಂದು ನಿಜವಾದಂತ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆಯನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮೆನ್ಸ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ನ ಅಧ್ಯಕ್ಷ ಆನಂದ್ ಕೆ, ರೆಹಮಾನ್ ಖಾನ್ ಕುಂಜತ್ ಬೈಲ್, ಶಾಲಾ ವಾಹನದ ಅಧ್ಯಕ್ಷ ಮೋಹನ್ ಕುಮಾರ್, ಕಮಲಾಕ್ಷ, ಲೋಕೇಶ್ ಕಶ್ಯಕೋಡಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.